ಸಿದ್ದು ನೇತೃತ್ವದಲ್ಲಿ ನಡೆದ ಸತೀಶ್ ಜಾರಕಿಹೊಳಿ ಸಂಧಾನ ಫೇಲ್ ಆಗಿದೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಸಿದ್ದು ನೇತೃತ್ವದಲ್ಲಿ ನಡೆದ ಸತೀಶ್ ಜಾರಕಿಹೊಳಿ ಸಂಧಾನ ಫೇಲ್ ಆಗಿದೆ. ಈಗ ಸತೀಶ್ ಜಾರಕಿಹೊಳಿ ಜೊತೆ ಸಿದ್ದರಾಮಯ್ಯ ಪ್ರತ್ಯೇಕವಾಗಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಈ ವೇಳೆ ಡಿಕೆಶಿ ಬಗ್ಗೆ ತೀವ್ರ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸತೀಶ್ ಸಾಹುಕಾರ್. ಡಿಕೆಶಿ ವಿರುದ್ಧ ರಾಹುಲ್ಗೆ ದೂರು ಕೊಡಲು ಸತೀಶ್ ಜಾರಕಿಹೊಳಿ ನಿರ್ಧಾರ ಕೂಡ ಮಾಡಿದ್ದಾರೆ. 20 ಶಾಸಕರು ನನ್ನ ಸಂಪರ್ಕದಲ್ಲಿದ್ದಾರೆ, ನನ್ನ ನಿರ್ಧಾರಕ್ಕೆ ಅವರು ಬದ್ಧ ಅಂತ ಹೇಳಿದ್ದಾರೆ. ಈ ಬೇಡಿಕೆ ಈಡೇರದಿದ್ದರೆ ಸ್ವತಂತ್ರ ನಿರ್ಧಾರ ಕೈಗೊಳ್ಳುತ್ತೇನೆ ಅಂತ ಸಂಧಾನ ಸಭೆ ಬಳಿಕ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ನೀಡಿದ್ದಾರೆ. ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಬಂದ ನಂತರ ಅವರ ಮಾತಿನ ಮನವೊಲಿಸಿ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿಸ್ಬೋದು ಅಂತ ಕಾಂಗ್ರೆಸ್ ಪಕ್ಷ ಲೆಕ್ಕಾಚಾರ ಹಾಕಿದ್ರು. ಆದ್ರೆ ಆ ಲೆಕ್ಕಾಚಾರಗಳೆಲ್ಲವೂ ಕೂಡ ತಲೆಕೆಳಗಾಗಿದೆ. ಯಾಕಂದ್ರೆ ಈಗ ಯಾವುದೇ ಕಾರಣಕ್ಕೂ ಸತೀಶ್ ಜಾರಕಿಹೊಳಿ ಕೂಡ ಏನು ಸಿದ್ದರಾಮಯ್ಯ ಮಾತನ್ನು ಕೂಡ ಕೇಳ್ತಾರೆ, ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಮಾತನ್ನ ಕೇಳ್ತಾರೆ ಅಂತ. ಆದ್ರೆ ಈಗ ಉಳಿದಿರೋದು ಮುಂದೆ ಏನು, ಕಾಂಗ್ರೆಸ್ ನಡೆ ಏನಾಗಿರ್ಬೋದು. ಈಗ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಮಾತನ್ನು ಕೂಡ ಕೇಳೋದಕ್ಕೆ ಜಾರಕಿಹೊಳಿ ಬ್ರದರ್ಸ್ ರೆಡಿ ಇಲ್ಲ. ಹಾಗಿದ್ರೆ ಏನು ಮುಂದಿನ ತಂತ್ರ, ಏನು ವಾಟ್ ನೆಕ್ಸ್ಟ್?